ಸಾಯಿ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಲು ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ. ಜಿಲ್ಲಾ ಸುದ್ದಿಗೆ ಸ್ವಾಗತ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ನಗರಸಭೆ ಇವರ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿಯು ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ನಡೆಯಿತು. ಸಚಿವರಾದ ಸಿಎಸ್ ಪುಟ್ಟರಾಜು ನಗಾರಿ ಬಾರಿಸುವ ಮೂಲಕ ನಾಡಪ್ರಭು ಕೆಂಪೇಗೌಡರ ಮೆರವಣಿಗೆಗೆ ಚಾಲನೆ ನೀಡಿದರು. ಮೆರವಣಿಗೆಯು ಸಿಲ್ವರ್ ಜುಬಿಲಿ ಪಾರ್ಕ್ನಿಂದ ಕಲಾಮಂದಿರ ತಲುಪಿತು. ಕಲಾಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಕಾರ್ಯದರ್ಶಿ ಶ್ರೀ 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 ಪುರುಷೋತ್ತಮಾನಂದ ಸ್ವಾಮೀಜಿಯವರು ದೀಪ ಬೆಳಗಿಸುವುದರೊಂದಿಗೆ ಉದ್ಘಾಟಿಸಿ ಮಾತನಾಡಿದರು. ಅತ್ಯುನ್ನತವಾದ ಇವರು ಹೆಸರನ್ನ ಸಿಲಿಕಾನ್ ಸಿಟಿ ಅಂತ ಹೇಳಬಹುದು, ಅಥವಾ ಯಾವುದೇ ರೀತಿಯ ಉತ್ತಮ ಸೌಲಭ್ಯ ಇರುವಂತ 365 ದಿವಸನೂ ಸಂತೋಷವಾಗಿ ಬದುಕಬೇಕಾದ್ರೆ ಒಂದು ಒಳ್ಳೆ ಸ್ಥಳ ಸ್ವರ್ಗದಂತೆ ಎನ್ನುವಂತ ಬೆಂಗಳೂರು ನಗರವನ್ನ ನಿರ್ಮಾಣ ಮಾಡಿದ್ರು ಅಂತ ಹೇಳಿ ಆ ಮಹಾ ವ್ಯಕ್ತಿ ನಾಡಪ್ರಭು ಕೆಂಪೇಗೌಡರನ್ನ ಪ್ರತಿ ವರ್ಷ ನಾವು ಸ್ಮರಣೆ ಮಾಡ್ತಾ ಇದ್ದೇವೆ, ಅವರ ಕಾರ್ಯಗಳನ್ನ ತಿಳಿತಾ ಇದ್ದೇವೆ. ಅದರ ಅಂಗವಾಗಿ ನಾಡಿನಾದ್ಯಂತ ಎಲ್ಲಿ ಕೆಂಪೇಗೌಡರನ್ನ ಅಭಿಮಾನಿಗಿದ್ದಾರೋ ಅಲ್ಲೆಲ್ಲ ಕೆಂಪೇಗೌಡರನ್ನ ಸ್ಮರಿಸುವಂತಹ ಕಾರ್ಯಕ್ರಮ ನಡೆಯುತ್ತಾ ಬರ್ತಾ ಇದೆ. ನಮ್ಮ ಕರ್ನಾಟಕದ ಅದರಲ್ಲೂ ಬೆಂಗಳೂರಿನಲ್ಲೂ ಇಂತಹ ವ್ಯವಸ್ಥೆ ನಡೀತಾ ಇದೆ, ಬೇರೆ ಜಿಲ್ಲೆಗಳಲ್ಲೂ ನಡೀತಾ ಇದೆ. ನಮ್ಮ ಮಂಡ್ಯ ನಗರದಲ್ಲಿ ಇವತ್ತು ನಾವು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಶೈಲಜಾ, ಆರಕ್ಷಕ ಅಧೀಕ್ಷಕರಾದ ಶಿವಪ್ರಕಾಶ್ ದೇವರಾಜು, ಸಹಾಯಕ ನಿರ್ದೇಶಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಬಿವಿ ನಂದೀಶ್, ಎಎಸ್ಐ ಬಲರಾಮೇಗೌಡ, ಯೋಗೇಶ್, ರಾಜೇಶ್, ನಾಗೇಶ್ ಇದ್ದರು. ಪಾಂಡವಪುರ ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ತಾಲೂಕು ಆಡಳಿತದಿಂದ ನಾಡಪ್ರಭು ಕೆಂಪೇಗೌಡರ ಜನ್ಮದಿನಾಚರಣೆ ಸಮಾರಂಭ ನಡೆಯಿತು. ಸಮಾರಂಭವನ್ನು ಜಿಲ್ಲಾ ಪಂಚಾಯಿತಿ ಸದಸ್ಯ ಸಿ ಅಶೋಕ್ ಗಿಡಕ್ಕೆ ನೀರು ಹಾಕಿ ಚಾಲನೆ ನೀಡಿ ನಂತರ ಗಣ್ಯರು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ಅರ್ಪಿಸಿ ಗೌರವ ಸಲ್ಲಿಸಿದರು. ನಾವು ಈ ಕಾರ್ಯಕ್ರಮದಲ್ಲಿ ನಿಮಗೆ ಮರಗಳನ್ನು ಹಂಚಿಕೆ ಮಾಡ್ತಾ ಇದ್ದೀವಿ. ತಹಶೀಲ್ದಾರ್ ಪ್ರಮೋದ್ ಎಲ್ ಪಾಟೀಲ್ ಮಾತನಾಡಿ, ನಾಡಪ್ರಭು ಕೆಂಪೇಗೌಡರ ಸಾಧನೆ ನಮಗೆಲ್ಲ ಮಾದರಿಯಾಗಿದೆ. ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರು ರಾಜ್ಯವಲ್ಲದೆ ಭಾರತ ದೇಶಕ್ಕೆ ಬೆಂಗಳೂರು ಇಂದು ಸಿಲಿಕಾನ್ ಸಿಟಿ ಎಂಬ ಖ್ಯಾತಿಗೆ ಹೆಸರುವಾಸಿಯಾಗಿದೆ ಎಂದು ಬಣ್ಣಿಸಿದರು. ಜನರಿಗೆ ಯಾವ ರೀತಿ ಸೇವೆಗಳನ್ನು ತಲುಪಿಸಬೇಕು ಅನ್ನೋದನ್ನ ಒಂದು ವಿಶಿಷ್ಟ ರೀತಿಯಲ್ಲಿ ಅವರು ಮೊದಲೇ ಪ್ಲಾನ್ ಮಾಡಿಕೊಂಡು ಎಲ್ಲ ಎಕ್ಸಿಕ್ಯೂಟ್ ಮಾಡ್ತಾ ಇದ್ರು. ಆಮೇಲೆ ನಂತರದಲ್ಲಿ ಅವರು ಮಾಡಿದಂತ ಇನ್ನೊಂದು ಅತ್ಯುನ್ನತ ಕೆಲಸ ಅಂದ್ರೆ ಬೆಂಗಳೂರಿನ ಸ್ಥಾಪನೆ. ಅಂದ್ರೆ ಬೆಂಗಳೂರು, ಹೂ ಇಸ್ ದ ಫೌಂಡರ್ ಆಫ್ ಬೆಂಗಳೂರು ಅಂತಂದ್ರೆ ನಮಗೆ ಬರೋ ಹೆಸರು ನೆನಪಿಗೆ ಬರೋದು ಮೊದಲು ಕೆಂಪೇಗೌಡರು. ಅವರು ಕಂಡಂತ, ಅವರು ಕನಸು ಕಂಡು ಕಟ್ಟಿದಂತ ಒಂದು ನಗರ ಈಗ ನಿಮಗೆ ನೋಡಿದ ಹಾಗೆ ಬಹಳ ವಿಶಿಷ್ಟವಾಗಿ ಬೆಳೆದಂತ ನಗರವಾಗಿದೆ. ಇಡೀ ಪ್ರಪಂಚದಲ್ಲೇ ಗುರುತಿಸಿಕೊಳ್ಳುವಂತ ನಗರ ಅದು ಬೆಂಗಳೂರು. ಬೆಂಗಳೂರು ನಾವೇನಂತ ಕರಿತೀವಿ ಇವಾಗ,
ಸಿಲಿಕಾನ್ ಸಿಟಿ. ಸೊ ಕೆಂಪೇಗೌಡರು ಆವಾಗ ಆ ಕಾಲದಲ್ಲಿನೇ ಏನು ಮಾಡಿದ್ರು, ಆ ಪ್ರದೇಶವನ್ನು ಗುರುತಿಸಿದರು. ಈ ಬೆಂಗಳೂರು ಒಂದು ಪ್ರದೇಶ ಈ ಕೇವಲ ಅವರ ಪ್ರಾಂತ್ಯದ ರಾಜಧಾನಿ ಅಲ್ಲದೆ ಇಡೀ ದೇಶದ ರಾಜಧಾನಿ ಆಗುವಂಥ ವ್ಯಾಲ್ಯೂ ಹೊಂದಿದೆ ಅದು ಬೆಂಗಳೂರು. ಸೊ ಅವರು ಏನು ಮಾಡಿದ್ರು, ಅವಾಗ ಒಂದು ಚಿಕ್ಕ ನಾಲ್ಕು ಕಂಬಗಳ ಮಧ್ಯೆ ಈ ರೀತಿ ಬೆಂಗಳೂರು ಇರಬೇಕು ಅನ್ನೋಂಥ ಕನಸ್ಕೊಂಡು ಅದನ್ನು ಪ್ರದೇಶವನ್ನು ಬೆಳವಣಿಗೆ ಮಾಡಿದರು. ಬಟ್ ಈಗ ಅದು ಒದ್ದೆ ಕಾಲನಿ ಆಗಿದೆ ಬೆಂಗಳೂರು, ಅಷ್ಟು ವಿಶಿಷ್ಟವಾಗಿ ಜನಸಾಗರದಿಂದ ತುಂಬಿ ಹೋಗಿದೆ. ಸಮಾರಂಭದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಸುಮಲತಾ ಮಹೇಶ್, ಜಿಲ್ಲಾ ಪಂಚಾಯಿತಿ ಸದಸ್ಯ ತಿಮ್ಮೇಗೌಡ ಸೇರಿದಂತೆ ಅನೇಕರಿದ್ದರು. ಸರ್ಕಾರದ ತಾಲೂಕು ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ನಡೆಯಿತು. ಡಾಕ್ಟರ್ ಕೆ ಅನ್ನದಾನಿ ಮಾತನಾಡಿ, ನಾಡಪ್ರಭು ಕೆಂಪೇಗೌಡರು ನಾಡನ್ನು ಕಟ್ಟಿ ಅಭಿವೃದ್ಧಿಪಡಿಸಬೇಕೆಂದು ಹಲವು ವರ್ಷಗಳ ಹಿಂದೆಯೇ ಕನಸನ್ನು ಕಟ್ಟಿದ್ದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂವಿಧಾನವನ್ನು ರಚಿಸಿದವರು. ಬಸವಣ್ಣನವರು ತಮ್ಮ ವಚನದ ಮೂಲಕ ಸಮಾಜವನ್ನು ಪರಿವರ್ತನೆ ಮಾಡಲು ಮುಂದಾದರು. ಸಾಧನೆ ಮಾಡಿದ ದಾರ್ಶನಿಕರಲ್ಲಿ ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿ ಸಮಾಜದ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಅವರ ಸೇವೆ ಎಂದಿಗೂ ಅನನ್ಯವಾಗಿದೆ ಎಂದು ಸ್ಮರಿಸಿದರು. ಅಥವಾ ಸಮಾಜಕ್ಕೆ ನಾವು ಹತ್ತಿರ ತಗೊಳ್ಬೇಕು ಅಂತಕ್ಕಂತ ನಿಟ್ಟಿನಲ್ಲಿ ಇವರು ಆ ಜನ್ಮೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಜಯಂತೋತ್ಸವನ ಅಂತಕ್ಕಂಥದ್ದನ್ನ ನಾನು ನಂಬರ್. ಇವತ್ತು ಯಾರೇ ಮುಖ್ಯಮಂತ್ರಿಗಳ ಕಾಲದಲ್ಲಿ ಈ ಕಾರ್ಯಕ್ರಮ ಪ್ರಾರಂಭಗೊಂಡಿದ್ರು ಕೂಡ ಅದು ಜನಮೆಚ್ಚಿದ ಕಾರ್ಯಕ್ರಮಗಳಾಗಿರ್ತದೆ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ ಕಾರ್ಯಕ್ರಮಗಳು ಸರ್ಕಾರ ಮಾಡ್ತಾಯಿರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಬಹುಶಃ ಒಂದು 5-4 ವರ್ಷಗಳಾಗಿರ್ಬೋದು. 3 ವರ್ಷ ಶ್ರೀಮಾನ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಂಥ ಕಾಲದಲ್ಲಿ ಪ್ರಾರಂಭ ಆಗಿದ್ದಂಥದ್ದು. ಕನಕ ಜಯಂತಿ ಮಾಡ್ತೀವಿ, ಅಂಬೇಡ್ಕರ್ ಜಯಂತಿ ಮಾಡ್ತೀವಿ, ವಾಲ್ಮೀಕಿ ಜಯಂತಿ ಮಾಡ್ತೀವಿ, ಬಸವ ಜಯಂತಿ ಮಾಡ್ತೀವಿ, ಟಿಪ್ಪು ಸುಲ್ತಾನ್ ಜಯಂತಿಗಳನ್ನು ಮಾಡ್ತಾರೆ. ಎಲ್ಲ ಜಯಂತಿಗಳನ್ನು ಮಾಡೋದು ಆಯಾ ಜನಾಂಗದ ವರ್ಗದ ಜನರನ್ನ ಮೆಚ್ಚಿಸಬೇಕು ಅಂತ ಅಲ್ಲ ಸರ್ಕಾರ ಮಾಡ್ತಕ್ಕಂಥದ್ದು. ಮಹನೀಯರನ್ನ, ಈ ರಾಜ್ಯವನ್ನು ಕಟ್ಟಿರ್ತಕ್ಕಂಥ, ಈ ರಾಜ್ಯವನ್ನು ಆಳಿರ್ತಕ್ಕಂಥ, ಈ ದೇಶದಲ್ಲಿ ಇತಿಹಾಸದಲ್ಲಿ ಉಳ್ಕೊಂಡಿರ್ತಕ್ಕಂಥ ಮಹಾತ್ಮರನ್ನ ನೆನೆಸ್ಕೊಳ್ಳೋಕ್ಕೋಸ್ಕರ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದು. ಒಕ್ಕಲಿಗರನ್ನ ಮೆಚ್ಚಿಸಲಿಕ್ಕೆ ಕೆಂಪೇಗೌಡ ಜಯಂತಿಯನ್ನು ಮಾಡ್ತಾ ಇಲ್ಲ. ನಾನಿವತ್ತು ಕಲಾವಿದರ ತಂಡ ಮಾಡಿಕೊಂಡು ಅಲ್ಲಿಂದ ಮಾಡ್ಕೊಂಡು ಬಂದಿದ್ದು ನಮ್ಮ ತಾಲೂಕಿನ ಕರ್ನಾಟಕ ಲೈಂಗಿಕ ವಿಜ್ಞಾನ ಅಕಾಡೆಮಿ ಇವರು ತಮ್ಮ ದ್ವಿತೀಯ ಲೈಂಗಿಕ ವಿಜ್ಞಾನ ಅಧಿವೇಶನವನ್ನು ದಿನಾಂಕ 29/6/19 ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಸಾಹಿತಿಗಳಾದ ಪ್ರದೀಪ್ ಕುಮಾರ್ ಹೆಬ್ರಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈ ವರ್ಷದ ವಿಷಯ ನಮ್ಮದು ಆಧುನಿಕತೆ ಮತ್ತು ಲೈಂಗಿಕತೆ. ನಾಡಿದ ಶನಿವಾರ ಸಂಜೆ 4-7 ಗಂಟೆಗಳ ಅವಧಿಯಲ್ಲಿ ಮಂಡ್ಯದ ನಾಲ್ವಡಿ ಕೃಷ್ಣ ಒಡೆಯರ್ ಕಲಾಮಂದಿರದಲ್ಲಿ ನಾವು ದ್ವಿತೀಯ ಅಧಿವೇಶನವನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಾಧೀಶರಾದ ಮಾನ್ಯ ಶ್ರೀ ಎನ್ ಕುಮಾರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು, ಲೈಂಗಿಕ ವಿಜ್ಞಾನ ಅಕಾಡೆಮಿ ಅಧ್ಯಕ್ಷರಾದ ಡಾಕ್ಟರ್ ಟಿ ಎಸ್ ಸತ್ಯನಾರಾಯಣರವರು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಂಡ್ಯ ವೈದ್ಯಕೀಯ ಮಹಾವಿದ್ಯಾಲಯದ ಡಾಕ್ಟರ್ ಜಿ ಎಂ ಪ್ರಕಾಶ್ ಅವರು ಆಗಮಿಸ್ತಾ ಇದ್ದಾರೆ ಮತ್ತು ವಿನಯ್ ಕುಮಾರ್ ಸುವರ್ಣ ಅವರು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಮಂಡ್ಯ ಜಿಲ್ಲಾ ನಿರ್ದೇಶಕರು ಮತ್ತು ಕರ್ನಾಟಕ ಕರಾವಳಿ ಸಾಂಸ್ಕೃತಿಕ ಒಕ್ಕೆ ಇದರ ಕುರಿತಾಗಿ ಕಿರು ಪ್ರಹಸನವನ್ನು ಆಯೋಜಿಸಿದ್ದೀವಿ. ಎಲ್ಲ ಹದಿಹರೆಯದವರಿಗೆ, ಎನ್ ಜಿ ಒಸ್ನವರಿಗೆ, ಸಾಮಾಜಿಕ ಸೇವಾಕರ್ತರಿಗೆ ಹಾಗೂ ವೈದ್ಯಕೀಯ ಹಾಗೂ ಅರೆವೈದ್ಯಕೀಯ ವಿದ್ಯಾರ್ಥಿಗಳಿಗೆ, ಮಹಿಳೆಯರಿಗೆ ಉಪಯುಕ್ತವಾಗಿರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ಮಂಡ್ಯದ ಎಲ್ಲ ಸಾರ್ವಜನಿಕರು ಪ್ರೀತಿಯಿಂದ ಬರಮಾಡಿಕೊಳ್ಳುವಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀವಿ. ತಾಲೂಕು ಆಡಳಿತದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ತಹಶೀಲ್ದಾರ್ ಡಿ ನಾಗೇಶ್ ನಾಡಪ್ರಭು ಕೆಂಪೇಗೌಡ ಪ್ರತಿಮೆಗೆ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಿದರು. ಮೆರವಣಿಗೆಯು ಶ್ರೀರಂಗಪಟ್ಟಣದ ತಹಶೀಲ್ದಾರ್ ಕಚೇರಿಯಿಂದ ಖಾಸಗಿ ಬಸ್ ನಿಲ್ದಾಣವಂದವರೆಗೆ ವಿವಿಧ ಕಲಾ ತಂಡಗಳೊಂದಿಗೆ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯ ಮೆರವಣಿಗೆ ಸಾಗಿತು.
ಮೆರವಣಿಗೆಯಲ್ಲಿ ನೂರಾರು ಜನರು ಭಾಗಿಯಾಗಿದ್ದರು. ತಾಲೂಕಿನ ಹಿರೇಮರಳಿ ಗ್ರಾಮದಲ್ಲಿ ಸಮರ್ಪಕವಾಗಿ ವಿದ್ಯುತ್ ಸರಬರಾಜು ಮಾಡಬೇಕೆಂದು ಒತ್ತಾಯಿಸಿ ನಿರಂತರ ಜ್ಯೋತಿ ಅಡಿಯಲ್ಲಿ ದಿನಕ್ಕೆ 24 ಗಂಟೆ ವಿದ್ಯುತ್ ಸೌಲಭ್ಯ ಕಲ್ಪಿಸಬೇಕೆಂದು ಆಗ್ರಹಿಸಿ ಹಿರೇಮರಳಿ ಗ್ರಾಮಸ್ಥರು ಪಾಂಡವಪುರ ಪಟ್ಟಣದ ಸೆಸ್ಕ್ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಕಚೇರಿಗೆ ಮುತ್ತಿಗೆ ಹಾಕಿ ಇಂಜಿನಿಯರ್ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟಿಸಿದರು. ಹಿರೇಮರಳಿ ಗ್ರಾಮದ ಮುಖಂಡರಾದ ವಿಠಲ್ ಸತೀಶ್ ಕುಮಾರ್ ನೇತೃತ್ವದಲ್ಲಿ ಗ್ರಾಮಸ್ಥರು ಸೆಸ್ಕ್ ಇಂಜಿನಿಯರ್ ಕಚೇರಿಗೆ ಮುತ್ತಿಗೆ ಹಾಕಿ ನಮ್ಮ ಗ್ರಾಮಕ್ಕೆ ಸಮರ್ಪಕವಾಗಿ ವಿದ್ಯುತ್ ಕಲ್ಪಿಸಬೇಕು ಎಂದು ಪ್ರತಿಭಟಿಸುತ್ತಿದ್ದಾಗ ಸ್ಥಳಕ್ಕೆ ಆಗಮಿಸಿದ ಸೆಸ್ಕ್ ಎಇಇ ಪುಟ್ಟಸ್ವಾಮಿ ಅವರಿಗೆ ಸಮಸ್ಯೆ ಬಗ್ಗೆ ವಿವರಿಸಿ ಸಮಸ್ಯೆ ಆಗದಂತೆ ಸರಿಪಡಿಸಬೇಕು ಎಂದು ಒತ್ತಾಯಿಸಿ ಮನವಿ ನೀಡಿದರು. ಅದು ಎರಡು ಮೂರು ಸರಿ ಟೆಸ್ಟ್ ಚಾರ್ಜ್ ಮಾಡಿ ಫ್ಲಾಶ್ ಓವರ್ ಆದ್ಮೇಲೆ ಫಾಲ್ಟ್ ಸಿಗುತ್ತೆ ಅಂತದ್ದು ಮೈನ್ ಅಲ್ಲೇನ್ ಮತ್ತೆ ಇನ್ಸುಲೇಟರ್ ಹೋಗಿಲ್ಲ ಇವ್ರು ಫಾಲ್ಟ್ ಸಿಗ್ತಾ ಇಲ್ಲ ವೈರ್ ಮೇಲೆ ಹಿಂಗೆ ಬೆಂಕಿ ರೆಡ್ ಆಗುತ್ತೆ ಅದನ್ನ ಪತ್ತೆ ಹಚ್ಚಿ ಅವರು ಎಂಟು ಮುಕ್ಕಲ್ಲಿ ಒಂದು ಕಂಪ್ಲೇಂಟ್ ಮಾಡಿದ್ರೆ ನಿಮ್ಮ ಲೈಫ್ ಮೇಲೆ ಎಷ್ಟು ಗಂಟೆಗೆ ಎಷ್ಟು ದಿನಕ್ಕೆ ಓಲಿ ಸಾಲ್ವ್ ಮಾಡೋದು ಸ್ಪನ್ಸ್ ಅವಾಗಲೇ ಮಾಡಬೇಕು. ಈಗ ಲೈನ್ ಮೇಲೆ ಏನು ನಿಮ್ಮ ಕರೀರಿ ನಿಮ್ಮ ಲೈನ್ ಮೇನ ಈಗ ನಿಮ್ಮ ಜೈ ಕರೀರಿ ನಮ್ಮ ಏರಿಯಾಕ್ಕೆ ಹೋಗೋರು ನಾನು ಮಾತಾಡಿದೆ ಬನ್ನಿ ಅಂತ ನೀವು ಇಲ್ಲಿ ವಿಷಯ ಗೊತ್ತಾಯ್ತೀವಿ ಮನವಿ ಸ್ವೀಕರಿಸಿದ ಸೆಸ್ಕ್ ಎಇಇ ಪುಟ್ಟಸ್ವಾಮಿ ಅವರು ಗ್ರಾಮದ ಸಮಸ್ಯೆ ಬಗ್ಗೆ ಗಮನ ಹರಿಸಿ ಸರಿಪಡಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಅಲ್ಲಲ್ಲ ಈಗ ಎಬಿ ಕೇಬಲ್ ಹಾಕಿರೋದು ತೆಗೆದಾಗ್ತಾ ಇದೆ. ಈಗ ನಿಮ್ಗೇನು ಎಬಿ ಕೇಬಲ್ ಓವರ್ ಹೆಡ್ ಲೈನ್ ನಿಮ್ಮ ಹಕ್ಕು ಏನಿದೆ ನಮ್ಗೆ ಕರೆಂಟ್ ಕೊಡಿ ಅಂತ ಕೇಳೋದ್ರಲ್ಲಿ ನಿಮ್ಮ ಹಕ್ಕಿದೆ ಅದ್ರಲ್ಲಿ ಎರಡು ಮಾತಿಲ್ಲ. ನಮ್ ಎಬಿ ಕೇಬಲ್ ಹಾಕೊಡಿ ಇದಾಕೊಡಿ ಕೆಲವೊಂದ್ ಕಡೆ ಏನಾಗಿದೆ ಗೊತ್ತಾ ಎಬಿ ಕೇಬಲ್ ಹಾಕಿದ್ರು ಕೂಡ ಇಂಟ್ರಪ್ಷನ್ ಆಗಿ ಅದನ್ನ ತೆಗೆದಾಕಿ ಓವರ್ ಹೆಡ್ ಲೈನ್ ಬರ್ತಾ ಇದಾರೆ. ಅದಿರ್ಲಿ ಅದು ನಮ್ಮ ಡಿಪಾರ್ಟ್ಮೆಂಟ್ ಈಗಷ್ಟೇ ನೀವು ಬಂದಿದ್ದೀರಿ ಅಂತ ನಮ್ದು ವಿಷಯ ಗೊತ್ತಿಲ್ಲ. ಈಗ ಬಂದಿದ್ಮೇಲೆ ಮಾತಾಡಿದ್ರು ನೋಡಿ ನಿನ್ನೆ ದಿನ 22 ಗಂಟೆ 3 ಫೇಸ್ ಕೊಟ್ಟಿದ್ದೀವಿ ನಿರಂತರ ಜೊತೆ ಮೊನ್ನೆ 25 ತಾರೀಕು 18 ಗಂಟೆ ಕೊಟ್ಟಿದ್ದೀವಿ 24 ತಾರೀಕು 23 ಗಂಟೆ ಕೊಟ್ಟಿದ್ದೀವಿ. ಏನು ನಿರಂತರ ಜೊತೆಗೆ 24 ಗಂಟೆ ಕೊಡಬೇಕು ಅನ್ನೋದು ಈ ಮೊನ್ನೆ 4 ತಾರೀಕು ಈಗ TSF ಜಾಸ್ತಿ ಇಂಟ್ರಪ್ಷನ್ ಆಗ್ತಾ ಇದೆ. ಚುನಾವಣೆಯಲ್ಲಿ ಇವಿಎಂ ಮತಯಂತ್ರಗಳಿಗೆ ಬದಲಾಗಿ ಮೊದಲಿನಂತೆಯೇ ಮತಪತ್ರಗಳನ್ನು ಜಾರಿಗೆ ತರುವಂತೆ ಒತ್ತಾಯಿಸಿ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಪತ್ರ ಬರೆಯುವ ಚಳವಳಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಂಡ್ಯ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಅಂಜನಾ ಶ್ರೀಕಾಂತ್ ತಿಳಿಸಿದರು. ಈ ದಿನ ನಾವು ಮಹಿಳಾ ಕಾಂಗ್ರೆಸ್ ರಾಜ್ಯ ಮಹಿಳಾ ಕಾಂಗ್ರೆಸ್ ಆದೇಶದ ಮೇರೆಗೆ ಈ ಒಂದು ಪತ್ರ ಚಳವಳಿಯನ್ನು ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಏನಪ್ಪ ಅಂದರೆ ಬ್ಯಾಲೆಟ್ ಪೇಪರ್ ಏನಿದೆಯೋ ಅದನ್ನ ಬರಬೇಕು, ವಿವಿಎಂ ಪ್ಯಾಡ್ನ ಕ್ಯಾನ್ಸಲ್ ಮಾಡಬೇಕು ಅನ್ನೋದೇ ನಮ್ಮ ಈ ಒಂದು ಚಳವಳಿಯ ಉದ್ದೇಶ. ಈಗ ಏನಾಗಿದೆಯಪ್ಪ ಅಂದರೆ ಪರ್ಸೆಂಟೇಜ್ ಆಫ್ ವೋಟಿಂಗ್ ಏನಾಗಿದೆಯೋ ಅದಕ್ಕಿಂತ ಜಾಸ್ತಿ ಬಂದಿದೆ ಕೌಂಟಿಂಗಲ್ಲಿ. ಕೌಂಟಿಂಗ್ ಮಾಡಿದಾಗ ಅದಂದರೆ ಅದು ದುರುಪಯೋಗ ಆಗಿದೆ ಅಂತ ಅರ್ಥ. ಇದು ಮಾನವ ನಿರ್ಮಿತವಾದಂಥ ಒಂದು ಟೆಕ್ನಾಲಜಿ, ಅದರಿಂದ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ, ಉಪಯೋಗನೂ ಇದೆ, ದುರುಪಯೋಗನೂ ಇದೆ. ಹಾಗಾಗಿ ದುರುಪಯೋಗ ಪಡಿಸ್ಕೊಳ್ಬಹುದು ಈ ಒಂದು ಇವಿಎಂ ಕಾರ್ಡ್ ಏನಿದೆಯೋ ಅದರಿಂದ ಅಂತ ಹೇಳಿ ಅದು ಒಂದು ಸರ್ಕಾರ ಏನು
ಏನಿದೆಯೋ ಇದನ್ನ ಬ್ಯಾನ್ ಮಾಡಬೇಕು ಅಂತ. ನಂತರ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಸಿ ಡಿ ಗಂಗಾಧರ್ ಮಾತನಾಡಿದರು. ನಾಯಕರುಗಳು ಮುಖಂಡರು ಇವತ್ತೆಲ್ಲ ಬೆಳಗುವಂತ ಪಕ್ಷ ಚಳವಳಿಯನ್ನು ಮಾಡ್ತಾ ಇದ್ದೀವಿ. ಕಳೆದ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಂದಂಥ ಫಲಿತಾಂಶ ಅನುಮಾನಾಸ್ಪದವಾಗಿದೆ. ಈ ರಾಷ್ಟ್ರದ ಚುನಾವಣೆಯಲ್ಲಿ ಸೆಮಿಫೈನಲ್ ಎಂದೇ ಬಿಂಬಿತ ಆಗಿದ್ದಂಥ ರಾಜಸ್ಥಾನ ಮಧ್ಯಪ್ರದೇಶ ಛತ್ತೀಸ್ಗಢ ಚುನಾವಣೆಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ನಿಚ್ಚಳ ಬಹುಮತವನ್ನು ಸಾಧಿಸಿ ಸರ್ಕಾರ ರಚನೆ ಮಾಡಿತು. ಆ ನಂತರ ನಡೆದಂಥ ಲೋಕಸಭಾ ಚುನಾವಣೆಗಳಲ್ಲಿ ದೇಶಾದ್ಯಂತ ಇ ವಿ ಎಂ ಒಂದು ಏನು ತಂತ್ರಜ್ಞಾನ ಇರಲಿ ತುಂಬ ಆ ಒಂದು ಅನಾನುಕೂಲಕರವಾದ ಫಲಿತಾಂಶ ಬಂದಿರ್ಬೋದು ಅಂತಕ್ಕಂಥ ಅನುಮಾನದಿಂದ ನಾವೆಲ್ಲರೂ ಕೂಡ ಕಳೆದ ಚುನಾವಣೆಗಳಲ್ಲಿ ಏನು ನಡೀತಾ ಇತ್ತು ಬ್ಯಾಲೆಟ್ ಥ್ರೂ ಎಲೆಕ್ಷನ್ ಅದ್ರ ಮೂಲಕನೇ ನಡೀಬೇಕು ಅಂತಕ್ಕಂಥ ಒತ್ತಾಯವನ್ನು ದೇಶಾದ್ಯಂತ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಮುಂದಿನ ಎಲ್ಲ ಚುನಾವಣೆಗಳಿಗೂ ಕೂಡ ಬ್ಯಾಲೆಟ್ ಮೂಲಕನೇ ಮತದಾನ ನಡೀಬೇಕು. ಆಗ ಮಾತ್ರ ಸಾಧ್ಯ ನಿಜವಾದ ಜನತಂತ್ರ ವ್ಯವಸ್ಥೆ ಮತ್ತು ಜನಾಭಿಪ್ರಾಯ ಕೂಡಲಿಕ್ಕೆ ಅವಕಾಶ ಅನ್ನುವಂಥದ್ದನ್ನ ಈ ಮೂಲಕ ಒತ್ತಾಯಪೂರ್ವಕವಾಗಿ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಭಾರತೀಯ ಈ ವೇಳೆ ಕಮಲರಾಜ್, ಶೋಭಾ, ರಾಗರತ್ನ ಸೇರಿದಂತೆ ಇತರರಿದ್ದರು. ಕೆಆರ್ಪೇಟೆ ಪಟ್ಟಣದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ಡಿಪೋ ಘಟಕದ ಸಿಬ್ಬಂದಿಗಳಿಂದ ನಾಡಪ್ರಭು ಕೆಂಪೇಗೌಡರ 510ನೇ ವರ್ಷದ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಕೆಂಪೇಗೌಡರ ಜನ್ಮದಿನಾಚರಣೆಯ ಅಂಗವಾಗಿ ಸಾರ್ವಜನಿಕರಿಗೆ ಸಾಮೂಹಿಕ ಅನ್ನಸಂತರ್ಪಣೆ ಏರ್ಪಡಿಸಲಾಗಿತ್ತು. ಇದೇ ವೇಳೆ ಡಿಪೋ ವ್ಯವಸ್ಥಾಪಕ ಶಿವಕುಮಾರ್ ಮಾತನಾಡಿ, ಜಾತ್ಯತೀತ ಜನಪರವಾದ ಆಡಳಿತ ನೀಡಿ ದೂರದರ್ಶಿ ವ್ಯಕ್ತಿತ್ವವನ್ನು ಹೊಂದಿದ್ದ ಕೆಂಪೇಗೌಡರು ಧರ್ಮಪ್ರಭುಗಳಾಗಿ ದಕ್ಷ ಆಡಳಿತ ನೀಡಿ ಬೆಂಗಳೂರು ಮಹಾನಗರವನ್ನು ನಿರ್ಮಾಣ ಮಾಡಿ ಇತಿಹಾಸದ ಪುಟಗಳಲ್ಲಿ ತಮ್ಮ ಛಾಪು ಮೂಡಿಸಿದ್ದಾರೆ ಎಂದು ಕೊಂಡಾಡಿದರು. ಎಲ್ಲ ಸಿಬ್ಬಂದಿಗಳು ಒಂದು ಕೆಂಪೇಗೌಡ ಜಯಂತಿ ಆಚರಣೆಯನ್ನು ಪ್ರತಿ ವರ್ಷವೂ ಸಹ ಮಾಡ್ತಾರೆ. ಅವರೆಲ್ಲರಿಗೂ ಸಹ ನಾನು ವೈಯಕ್ತಿಕವಾಗಿ ಹಾಗೂ ಸಂಸ್ಥೆ ವತಿಯಿಂದ ನಾನು ಧನ್ಯವಾದಗಳನ್ನು ಹಂಚಿಸ್ತೇನೆ. ಅದೇ ರೀತಿ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ನಮ್ಮ ರಾಜ್ಯದಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ. ಅವರು ಹುಟ್ಟೂರು ಮಗಳೆಯಾದರೂ ಸಹ ಅವರು ಬೆಂಗಳೂರಿನ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲು ಕಾರಣರಾಗಿದ್ದಾರೆ. ಅವರೊಬ್ಬ ನಾವು ನಮ್ಮ ಯಾರೇ ಆಗಲಿ ನಮ್ಮ ಕರ್ನಾಟಕದ ಜನತೆ ನಮ್ಮ ಲೈಫ್ ಇರೋ ತನಕ ಅವ್ರನ್ನ ಮರೆಯೋಂಗಿಲ್ಲ. ಆ ಥರ ಒಂದು ಬೆಳವಣಿಗೆಯಾಗೋದಕ್ಕೆ ಕಾರಣಕರ್ತರು ನಮ್ಮ ಕೆಂಪೇಗೌಡರು. ಅವರ ಹೆಸರಲ್ಲಿ ಈಗಾಗಲೇ ನಮ್ಮ KSRTC ಬಸ್ ನಿಲ್ದಾಣ ಮತ್ತು ವಿಮಾನ ನಿಲ್ದಾಣಗಳನ್ನ ಅವರ ಹೆಸರಲ್ಲಿ ನಾಮಕರಣ ಮಾಡಿದ್ದಾರೆ. ಅದೇ ರೀತಿ ಮುಂದೆ ಬರ್ತಕ್ಕಂಥ ಯಾವುದೇ ಯೋಜನೆಗಳಿರಲಿ ಅದರಲ್ಲಿ ಕೆಂಪೇಗೌಡರ ಹೆಸರು ಹಾಕಿದರೆ ಅವರ ಹೆಸರು ಶಾಶ್ವತವಾಗಿರ್ತದೆ ಅಂತೇಳಿ ಈ ಒಂದು ಕೆಂಪೇಗೌಡ ಜಯಂತಿ ದಿನ ನಾನು ಕೇಳ್ಕೊಳ್ತೇನೆ. ಇದೇ ವೇಳೆ ಚಾಲಕರು ಮತ್ತು ನಿರ್ವಾಹಕರು ಸಿಬ್ಬಂದಿಗಳು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಶ್ರೀರಂಗಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ವಿವಿ ಸಂಘಟನೆಗಳ ಸಭೆ ನಡೆಯಿತು. ರೈತ ನಾಯಕ KS ನಂಜುಂಡೇಗೌಡ ಮಾತನಾಡಿ, PSSK ಮತ್ತು ಮೈಶುಗರ್ ಕಾರ್ಖಾನೆಗಳ ದುಸ್ಥಿತಿಗೆ ಕಾರಣ ತಿಳಿಯಬೇಕಾದರೆ COD ಅಥವಾ CBI ತನಿಖೆಗೆ ವಹಿಸಬೇಕು ಎಂದು ಒತ್ತಾಯಿಸಿದರು. ಇಂಥ ಸಂದರ್ಭದಲ್ಲಿ ಹಿಂದೆ 16 ವರ್ಷದಿಂದ ಹಿಂಗೇನೆ ಆಗ್ತಾ ಇರೋದು, ಇಡೀ ರಾಜ್ಯಕ್ಕೆ ಮೈಶುಗರು ಕಾರ್ಖಾನೆ ಪ್ರಾರಂಭ ಆಗಿ ಸರ್ಕಾರ ಒಂದು ಬೆಲೆ ನಿಗದಿ ಮಾಡಿದ್ರೆ ಅದ್ರ ಬೇಸ್ ಮೇಲೆ ಈ ರಾಜ್ಯದ ಇನ್ನಿತರ ಕಾರ್ಖಾನೆಗಳು ರೇಟ್ ಫಿಕ್ಸ್ ಮಾಡ್ತಾ ಇದ್ದಂಥದ್ದು. ಈಗೇನಾಗಿದೆ, ಮೈಶುಗರ್ ನಿಂತೋಗ್ಬಿಟ್ರೆ ರಾಜ್ಯ ಸರ್ಕಾರ ಬೆಲೆ ನಿಗದಿ ಮಾಡೋದು ತಪ್ಪಿದ್ರೆ ನಾವು ಸಂದರ್ಭ ಸರ್ ಕಬ್ಬು ಏನಾರು ಇಲ್ಲ ಅಂತಂದ್ರೆ ಏನೇನು ಆ ರೈತರಿಗೆ ಆಸೆ ಮಿಸ ಹುಟ್ಟಿಸ್ಬೇಕು, ದುಡ್ಡು ಕೊಡೋದೇನು, ಟ್ರಾನ್ಸ್ಪೋರ್ಟಿಂಗ್ ಚಾರ್ಜು, ಸಬ್ಸಿಡಿ ಎಲ್ಲನ್ನು ಕೊಟ್ಟು ಬೇರೆ ಕಾರ್ಖಾನೆ ಕಬ್ಬನ್ನು ಹಿಡಿಯೋದಕ್ಕೆ ಖಾಸಗಿ ಕಾರ್ಖಾನೆ ಪ್ರಯತ್ನ ಪಡೋದೇನು ಕಾಣ್ತೀವಿ. ತಡವಾಗಿ ಸ್ಟಾರ್ಟ್ ಮಾಡಿದ್ರೆ ಕಾರ್ಖಾನೆಯವರು ತಡವಾಗಿ ಸ್ಟಾರ್ಟ್ ಮಾಡಿದಾಗ ನನ್ನ ಕಬ್ಬು ಹೋದ್ರೆ ಸಾಕು ಅಂತೇಳಿ ಪೈಪೋಟಿಗೆ ಪೇಮೆಂಟ್ ಕೆಲವು ರೈತರು ಈ ಪೇಮೆಂಟ್ ಕೊಟ್ಟಾಗ ಕೊಡ್ರಿ, ನನ್ನ ಪರ್ಮೆಂಟ್ ಕೊಡ್ರಿ, ಕಬ್ಬು ಬಡಿಸ್ಕೊಳ್ಳಿ ಅನ್ನೋ ಪರಿಸ್ಥಿತಿ ಈ ಕೆಲವು ವರ್ಷದಿಂದ ಬಂದಿರೋದು. ಈಗ ಕಳೆದ ವರ್ಷನೇ ಕಬ್ಬು ಹೊಡೆದು ಇದೇ ವೇಳೆ ದಸಂಸ ರಾಜ್ಯ ಸಂಚಾಲಕ ಗುರುಪ್ರಸಾದ್ ಕೆರಗೋಡು, ಡಾಕ್ಟರ್ KR ರವೀಂದ್ರ, KT ಗೋವಿಂದೇಗೌಡ, HL ಪ್ರಕಾಶ್, NP ಪ್ರಕಾಶ್, BC ಕೃಷ್ಣೇಗೌಡ ಇತರರು ಸಭೆಯಲ್ಲಿ ಭಾಗವಹಿಸಿದ್ದರು.
ಜನ ಜಾನುವಾರುಗಳಿಗೆ ಕುಡಿಯಲು ಹಾಗೂ ಒಣಗುತ್ತಿರುವ ಬೆಳೆಗಳಿಗೆ ತಕ್ಷಣ ನೀರು ಬಿಡಿಸಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ನಡೆಸುತ್ತಿರುವ ಪ್ರತಿಭಟನಾ ಧರಣಿ 7ನೇ ದಿನಕ್ಕೆ ಕಾಲಿಟ್ಟಿದೆ. ಇವಾಗ ಇಲ್ಲಿ ಕಳೆದ 7 ದಿನದಿಂದ ಇಲ್ಲಿ ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದೀವಿ ನೀರು ಬಿಡಿಸೋಕ್ಕೋಸ್ಕರ. ಇದು ಒಂದು ದೊಡ್ಡ ಇಶ್ಯೂ ಈ ಭಾಗದ ಜನಕ್ಕೆ. 60 ಲಕ್ಷ ಟನ್ ಕಬ್ಬು ಬೆಳೆದು ನಿಂತಿದೆ, ಸ್ಟ್ಯಾಂಡಿಂಗ್ ಕ್ರಾಪ್. ಅದಕ್ಕೆ ನೀರು ಬಿಡಿ ಅಂತ ಕೇಳ್ತಾ ಇರೋದು. ಕುಡಿಯೋಕ್ಕೂ ಜನ ಜಾನುವಾರುಗಳಿಗೂ ನೀರು ಬೇಕು, ಅದಕ್ಕೂ ನೀರು ಬಿಡಿ ಅಂತ ಕೇಳ್ತಾ ಇದ್ದೀವಿ. 2-2.5 ಟಿ ಎಮ್ ಸಿ ಇಸ್ಸಿಸ ಇಲ್ಲೇ ಕಾದಿ ಎಲ್ಲರ ಜೊತೆ ಚರ್ಚೆ ಮಾಡಿ ಅವೆಲ್ಲ ಆಯಿತು. ನಿನ್ನೆ ಸಾಯಂಕಾಲ ಜಿಲ್ಲಾಧಿಕಾರಿಗಳು ಮತ್ತು MD ಅವರು ಕಾವೇರಿ ನೀರು ನಿರ್ವಹಣಾ ಮಂಡಳಿಯ ಕಾವೇರಿ ಇವರು ನಿಗಮದ MD ಬಂದು ನಮ್ಮ ಜೊತೆ ಮಾತಾಡಿದ್ರು. ಬಿಡೋಕ್ಕಾಗಲ್ಲ ನೀರನ್ನ ಅಂತಲೇ ಹೇಳಿದ್ದಾರೆ. ಪುನಃ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಮುಂದೆ ಪುನಃ ಚರ್ಚೆ ಮಾಡಿ ಆಮೇಲೆ ಹೇಳಬೇಕು ಅಂತ. ಅದಕ್ಕೆ ನಾವು ಈ ಒಂದು ಕನ್ಕ್ಲೂಷನ್ಗೆ ಬಂದಿದ್ದೀವಿ, ಒಂದು ಡಿಸಿಷನ್ ತಗೊಂಡಿದ್ದೀವಿ. ಇದು ಈ ಚಳುವಳಿನ ಹೊಸ ರೂಪ ಕೊಡಬೇಕು ಅಂತ. ನಾಳೆ 11 ಗಂಟೆ ತನಕ ನಾವು ಸರ್ಕಾರಕ್ಕೆ ಗಡುವು ಕೊಡ್ತಾ ಇದ್ದೀವಿ. ಅವರು ಒಂದು ನಿರ್ಧಾರಕ್ಕೆ ಬಂದು ನೀರು ಬಿಡೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ. ಅಲ್ಲಿಂದ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಇಲ್ಲಿಂದ ನಮ್ಮ ವಾಹನಗಳಲ್ಲಿ ತೆರಳಿ KRS ಗೆ ಮುತ್ತಿಗೆ ಹಾಕಿ ಅಲ್ಲಿ ನಾವು ಏನು ನೀರು ಬಿಡಿಸ್ಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡ್ತೀವಿ. ನಾಳೆ ಎಲ್ಲ ಪ್ರಗತಿಪರ ಹೋರಾಟ ಸಂಘಟನೆಗಳು, ಜನರು ಎಲ್ಲರೂ, ಈ ಭಾಗದ ಎಲ್ಲ ರೈತರು ಪಕ್ಷಾತೀತವಾಗಿ ಬಂದು ನಮಗೆ ಬೆಂಬಲ ಕೊಡ್ತಿದ್ದಾರೆ. ಯಾವ ಪಕ್ಷ ಭೇದ ಇಲ್ಲ, ಇದು ರೈತರ ಸಮಸ್ಯೆ. ಕೆಆರ್ಪೇಟೆ ಪಟ್ಟಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ ಸಮಾರಂಭವು ಬಹಳ ಅದ್ಧೂರಿಯಾಗಿ ನಡೆಯಿತು. ಡಾಕ್ಟರ್ ನಾರಾಯಣಗೌಡ ಅವರು ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರದ ತೆರೆದ ವಾಹನದ ಮೆರವಣಿಗೆಯಲ್ಲಿ ಭಾಗವಹಿಸಿ ತಮಟೆಯ ಸದ್ದಿಗೆ ಹೆಜ್ಜೆ ಹಾಕಿ ನೃತ್ಯ ಮಾಡಿ ಅಭಿಮಾನಿಗಳು ಮತ್ತು ಸಾರ್ವಜನಿಕರನ್ನು ರಂಜಿಸಿದರು. ಶಾಸಕರಾದ ನಾರಾಯಣಗೌಡ ಕಾರ್ಯಕ್ರಮ ಕುರಿತು ಮಾತನಾಡಿದರು. ಅವರ ನಡೆದ ದಾರಿ ಪಾಲನೆ ಮಾಡ್ತಾ ಇದ್ರು. ಈಗ ನಮ್ಮ ತಹಸೀಲ್ದಾರ್ ಸಾಹೇಬ್ ಹೇಳಿದ್ರು, 100 ಕೆರೆಗಳನ್ನ ಬೆಂಗಳೂರು ನಗರದಲ್ಲಿ ಅವರು ನಿರ್ಮಾಣವನ್ನು ಮಾಡಿದ್ರು. 10 ಕೆರೆ ಉಳಿದಿದ್ದವ,
ಈ ದಿನ ಏನೋ ಒಂದು ಅದೃಷ್ಟ ಇರಬೇಕು. ಯಾಕೆ ಅಂತ ಹೇಳಿದ್ರೆ ಅನ್ಎಕ್ಸ್ಪೆಕ್ಟ್ ಆಗಿ ರುಗುಣ ಕಡೆ ಇನ್ಸ್ಪೆಕ್ಷನ್ ಅನ್ನ ನಮ್ಮ ಕಮಿಟಿಯಿಂದ ಹಾಕೊಂಡಿದ್ವಿ ಬೆಂಗಳೂರಿನ. ನೋಡ್ಬೇಕು ಇವಾಗ ನಾನು ಈ ಪ್ರಚಾರ ನನ್ನ ಶಾಸಕತನ ಓದು ಚಿಂತೆ ಇಲ್ಲ, ಈ ಚರ್ಚೆಯನ್ನು ಎತ್ತೀನಿ. ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಗಾಯತ್ರಿ, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಜಯಲಕ್ಷ್ಮಿ, ಉಪಾಧ್ಯಕ್ಷ ರವಿ, ಅಧ್ಯಕ್ಷ ನಾಗರಾಜೇಗೌಡ, ತಾಲೂಕು ಒಕ್ಕಲಿಗ ಸಂಘದ ಅಧ್ಯಕ್ಷ ಶಿವರಾಮೇಗೌಡ ಸೇರಿದಂತೆ ಇತರರು ಇದ್ದರು. ನೂರಾರು ಜನರು ಹಾಗೂ ನಾಡಪ್ರಭುಗಳ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಭಾರತೀ ನಗರದ ಜೆಸ್ಕಾಂ ಕಚೇರಿಯಲ್ಲಿ ಕೆಂಪೇಗೌಡ ಜಯಂತಿಯನ್ನು ಆಚರಿಸಲಾಯಿತು. ಇದೇ ವೇಳೆ ಎಡಬ್ಲ್ಯೂಇ ರಾಜೇಂದ್ರ ಮಾತನಾಡಿ, ಕೆಂಪೇಗೌಡರ ಆದರ್ಶವನ್ನು ಮೈಗೂಡಿಸಿಕೊಳ್ಳಬೇಕೆಂದು ಕಾರ್ಮಿಕರಿಗೆ ಕರೆ ನೀಡಿದರು. ಹಮ್ಮಿಕೊಂಡಿದ್ದು ಎಲ್ಲರೂ ಒಳ್ಳೆಯದಾಗಿ ಅವರ ಒಂದು ಯತ್ನ ನಮ್ಮನ್ನು ಸಹ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದೆ ಕೆಲಸ ಕಾರ್ಯದಲ್ಲಿ ಸಾಧನೆ ಮಾಡಿ ತೋರಿಸಿ ಯಾವುದೇ ರೀತಿ ತೊಂದರೆ ಬಂದಂಗೆ ಕೆಲಸ ಮಾಡಿ ತೋರಿಸಬೇಕು ಅಂತ ನಮ್ಮ ಪ್ರೇಮೆಯ ಸಹ ಎಲ್ಲರೂ ಸಹ ಕೊಟ್ಟಿದ್ದಾರೆ. ಹಾಗೆಯೇ ಅದಕ್ಕೆ ಬದಲಾಗಿ ಕೆಲಸ ಎಲ್ಲರಿಗೂ ಒಳ್ಳೆಯದಾಗಲಿ. ಇದು ನಮ್ಮ ಸೆಸ್ಕಾಂ ಮಾತ್ರ ಅಲ್ಲ, ಕೆಂಪೇಗೌಡರು ಇಡೀ ನಾಡಿಗೆ ಪ್ರಮುಖಗಳು. ಅವರ ಒಂದು ಒಳ್ಳೆಯ ಆಶಯ ಆಶೀರ್ವಾದ ನಮ್ಮಲ್ಲಿ ಸದಾ ಇರುತ್ತೆ. ಈ ಸಂದರ್ಭದಲ್ಲಿ ಜೆಇ ರಾಜೇಶ್, ದಿವಾಕರ್, ಸುರೇಶ್, ಕೆಂಪೇಗೌಡ ಸೇರಿದಂತೆ ಮತ್ತಿತರರು ಇದ್ದರು. ಇದೇ ವೇಳೆ ಕಾರ್ಮಿಕರಿಂದ ಗಿಡ ನೆಡುವ ಕಾರ್ಯಕ್ರಮವೂ ಸಹ ಜರುಗಿತು. ಡಾಕ್ಟರ್ ಗಿರೀಶ್ ಕಾರ್ನಾಡ್ ಅವರ ಸ್ಮರಣೆ ಹಾಗೂ ಕಾರ್ನಾಡರ ಸಾಹಿತ್ಯ ಓದು ಅಭಿಯಾನ ಕಾರ್ಯಕ್ರಮವು ಮಳವಳ್ಳಿಯ ಬಿಆರ್ಸಿ ಸೆಂಟರ್ನಲ್ಲಿ ನಡೆಯಿತು. ಬಂಡಾಯ ಲೇಖಕರು ಹಾಗೂ ಸಾಂಸ್ಕೃತಿಕ ಚಿಂತಕರು ಆದ ರಾಜು ಗುಂಡೂರಾವ್ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಕರ್ನಾಡರು ಸಮಾಜಮುಖಿ ಚಿಂತನೆಯುಳ್ಳವರಾಗಿದ್ದರು. ದೇಶದ ಸೌಹಾರ್ದತೆ, ಐಕ್ಯತೆ, ಸಮಗ್ರತೆಗಾಗಿ ಹಾಗೂ ಮೌಢ್ಯತೆಯ ವಿರುದ್ಧ ದುಡಿದವರು. ಅಭಿವ್ಯಕ್ತ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯ, ಆಹಾರದ ಹಕ್ಕು, ಆಯ್ಕೆಯ ಹಕ್ಕುಗಳ ಮನುಷ್ಯನಿಗೆ ದೊರಕಿರುವ ಸಂವಿಧಾನದತ್ತ ಹಕ್ಕು ರಕ್ಷಿಸುವ ಹೊಣೆಗಾರಿಕೆ ಸರ್ಕಾರಗಳ ಜವಾಬ್ದಾರಿಯಾಗಿದೆ ಎಂದು ಎಚ್ಚರಿಸಿದರು. ಈ ಜಾತ್ಯತೀತ ರಾಷ್ಟ್ರದಲ್ಲಿ ಜಾತೀಯತೆಯಿಂದ ಜಾತ್ಯತೀತವಾಗಿ ಮಾತನಾಡ್ತಕ್ಕಂತ ಕಾರಂತರನ್ನ ನಾವು ಅವರ ಸಾವನ್ನ ಸಂಭ್ರಮಿಸುವುದು ದುರಂತರ ಸಂಗತಿ. ಸೊ ನಗರದ ನಕ್ಸಲ್ ಅಂತ ಕೂಡ ಕರೆದ್ರು ಅವನು, ಕರೀತಿದ್ದು ನಗರದ ಅರ್ಬನ್ ನಕ್ಸಲ್ಸ್ ಅಂತೇಳಿ. ಸೊ ಗಿರೀಶ್ ಕಾರಣನ ಕರೀತಾ ಇದ್ರು. ನಕ್ಸಲ್ ಅಂದ್ರೆ ಯಾರು? ಈ ದೇಶದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಸಾವಿರಾರು ಕೋಟಿಗಳನ್ನ ಕೊಡುದು ವಿದೇಶಗಳಲ್ಲಿ ಹೋಗಿ ತಲೆ ಮರೆಸ್ಕೊಳ್ತಕ್ಕಂಥವ್ರ ಬಗ್ಗೆ ನಾವು ಯಾವುದೇ ಕ್ರಮಗಳನ್ನ ತಗೊಳ್ತಾ ಇಲ್ಲ, ಅವ್ರು ಹಿಡ್ಕ ಬರ್ತಾ ಇಲ್ಲ ಅದ್ರ ಬಗ್ಗೆ. ಸೊ ಕ್ರಮ ತಗೊಳ್ಳುವಂತ ಧೈರ್ಯವನ್ನು ಕೂಡ ಮಾಡ್ತಾ ಇಲ್ಲ. ಆದರೆ ಹೊಟ್ಟೆಯ ಸೊ ಊಟಕ್ಕಾಗಿ, ಬಟ್ಟೆಗಾಗಿ, ತನಗಾದಂತ ಅನ್ಯಾಯಗಳಿಗಾಗಿ, ತನಗೆ ಸಿಗದೇ ಇರ್ತಕ್ಕಂತ ಭೂಮಿಗಾಗಿ ಸೊ ಹೋರಾಟವನ್ನ ಮಾಡ್ತಕ್ಕಂಥವ್ರನ್ನ ನಕ್ಸಲ್ ಅಣೆಪಟ್ಟಿಯನ್ನು ಕಟ್ಟಿ ಇವತ್ತು ನಾವು ಅವರನ್ನ ಜೈಲಿಗೆ ದೂಡುವ ಪ್ರಯತ್ನ ನಡೀತಾ ಇದೆ. ಆ ಕಾರಣಕ್ಕಾಗಿ ಅವರ ಪರವಾಗಿ ಶೋಷಿತರ ಪರವಾದಂತಹ ಹೋರಾಟದ ಧ್ವನಿಯಾದಂತಹ ಕಾರ್ನಾಡರನ್ನ ನಗರದ ನಕ್ಸಲ್ ಅಂತ ಕರೆದಂತದ್ದು ದುರದೃಷ್ಟಕರ. ಇದೇ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಅಧ್ಯಕ್ಷ ಭರತ್ರಾಜ್, ಪ್ರಾಂಶುಪಾಲರಾದ ವೆಂಕಟೇಶ್, ಕರ್ನಾಟಕ ಜನಪರ ಪರಿಷತ್ ಮಳವಳ್ಳಿ ಅಧ್ಯಕ್ಷ ಬಸಪ್ಪ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು. ಸಂಸಾ ಥಿಯೇಟರ್, ಯುವಧನಿ ಸೇವಾ ಪ್ರತಿಷ್ಠಾನ, ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಇವರ ಸಂಯುಕ್ತಾಶ್ರಯದಲ್ಲಿ ಸಿಜಿಕೆ ಬೀದಿರಂಗ ದಿನಾಚರಣೆ ಮತ್ತು ರಾಜ್ಯ ಮಟ್ಟದ ಸಿಜಿಕೆ ರಂಗ ಪುರಸ್ಕಾರ ಕಾರ್ಯಕ್ರಮವು ನಗರದ ಗಾಂಧಿ ಭವನದಲ್ಲಿ ನಡೆಯಿತು.
ತಾಲೂಕಿನ ಮೈಸೂರು ಚನ್ನರಾಯಪಟ್ಟಣ ಮುಖ್ಯ ರಸ್ತೆಯ ಅಗಸರಹಳ್ಳಿ ಗೇಟ್ ಬಳಿ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಸು ಮತ್ತು ಟಾಟಾ ಕ್ಯಾಂಟರ್ ವಾಹನದ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಕ್ಯಾಂಟರ್ ಚಾಲಕ ಸ್ಥಳದಲ್ಲೇ ಸಾವಿಗೆ ಶರಣಾಗಿದ್ದಾನೆ. ಎರಡೂ ವಾಹನಗಳ ಮುಂಭಾಗವು ನಜ್ಜುಗುಜ್ಜಾಗಿದ್ದು ಭಾರೀ ಸಂಖ್ಯೆಯಲ್ಲಿ ಜನರು ಜಮಾಯಿಸಿದ್ದು ಗಾಯಾಳುಗಳನ್ನು ಹೊರತೆಗೆದು ಕೆಆರ್ಪೇಟೆ ಪಟ್ಟಣ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸುವ ಕಾರ್ಯವು ಭರದಿಂದ ಸಾಗಿತು. ಗ್ರಾಮಾಂತರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆನಂದೇಗೌಡ ಮತ್ತು ಪಟ್ಟಣ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಎಚ್ಎಸ್ ವೆಂಕಟೇಶ್ ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕೆ ಧಾವಿಸಿದ್ದು ಪಟ್ಟಣ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಸ್ಥಳಕ್ಕೆ 108 ತುರ್ತು ಚಿಕಿತ್ಸಾ ವಾಹನವನ್ನು ಕರೆಸಿ ಗಾಯಾಳುಗಳ ರಕ್ಷಣೆ ಹಾಗೂ ಸಹ ಚಿಕಿತ್ಸೆಗೆ ಮುಂದಾದರು. ಇಂದಿನ ಹವಾಮಾನ ವರದಿ. ಗರಿಷ್ಠ ಉಷ್ಣಾಂಶ 31 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 22 ಡಿಗ್ರಿ ಸೆಲ್ಸಿಯಸ್. ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ. ಒಳಹರಿವು 303 ಕ್ಯೂಸೆಕ್ಸ್, ಹೊರಹರಿವು 324 ಕ್ಯೂಸೆಕ್ಸ್. ಗರಿಷ್ಠ ಮಟ್ಟ 124.80 ಅಡಿಗಳು. ಇಂದಿನ ನೀರಿನ ಮಟ್ಟ 79.72 ಅಡಿಗಳು.